ಒಬ್ಬ ಮನುಷ್ಯ ಬದುಕಿರ್ತಾನ ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಆಮೇಲೆ ಇವನು ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೇನು ಪ್ರಯೋಜನ? ಬದುಕಿರೋವಾಗ ಪ್ರಶಸ್ತಿ ಕೊಟ್ಟರೆ ತಾನೇ ಅವನಿಗೊಂದು ಪ್ರೋತ್ಸಾಹ ಮತ್ತು ಮೋಟಿವೇಶನ್ ಸಿಗೋದು. ಸೊ ಎಲ್ಲಾದರಲ್ಲೂ ರೋಸ್ ಹೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ. ತುಂಬ ಜನ ವ್ಯವಸಾಯ ಮಾಡಬೇಕು, ನಾವು ಕೂಡ ರೈತರು, ನಾವೆಲ್ಲರೂ ಗೌರವಿಸ್ತೀವಿ. ಆದರೆ ಅವನೇನೋ ಒಂದು ಕಲೆ ಅಂತ ಆಸೆ ಪಟ್ಕೊಂಡು ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಅದೇ ವರ್ಷ ಕೊಟ್ಬಿಟ್ರೆ ಅವ್ನು ಮುಂದಿನ ವರ್ಷ ಇನ್ನೊಂದು ಫಿಲಮ್ ಮಾಡ್ಕೊಂಡು ಹೋಗ್ತಾರೆ. ಪಾರ್ಲಲ್ಲಿ ಅವರು ಪಾರ್ಲಲ್ ಬಿಸ್ನೆಸ್, ಅವರು ತರಕಾರಿ ಮಾಡ್ತಾರೋ, ರೈತರಾಗಿರ್ತಾರೋ, ಇನ್ನೊಂದು ಬಿಸ್ನೆಸ್ ಎಲ್ಲ ಮಾಡ್ತಾರೋ, ಪಾರ್ಲಲ್ಲಿ ಮಾಡ್ಕೋತಾರೆ. ಅಂದರೆ ಕಲಾವಿದರನ್ನ ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡೇ ಎರಡು, ಒಂದು ರಾಜ್ಯ ಪ್ರಶಸ್ತಿ, ಒಂದು ಗೌರವಧನ ಕೊಡ್ತಾ ಇರೋವಂಥದ್ದು, ಅದನ್ನು ಕೊಡೋದಕ್ಕಾಗೋದಿಲ್ಲ. ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ. ಯಾರು ಎಲೆಕ್ಟೆಡ್ ಬಾಡಿಲಿ ಎಲೆಕ್ಷನಲ್ಲಿ ಗೆದ್ದು ಬಂದು ಕೂತ್ಕೊಳ್ಳೋವಂಥವ್ರು ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋವಂಥವ್ರು, ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ. ಆ ತೀವ್ರತೆ ಮತ್ತು ಒತ್ತಡವನ್ನು ಹೇರಿ ಸರ್ಕಾರದಿಂದ ಕಿಚ್ಕೊಂಡ್ಬರಬೇಕು. ಇವ್ರಿಗೆ ಯಾಕೆ ನಾವು ವೋಟ್ ಹಾಕಿ ಕೂಡ್ಸಿದ್ದೀವಿ? ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ಕಲಾವಿದರ ಸಂಘ, ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು, ಇವ್ರುಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಲಿಸಿದ್ದೀವಿ ಅಂತಂದಾಗ ಅವ್ರು ಹೋಗಿ ಅದನ್ನು ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ಬರಬೇಕು. ಆದರೆ ಇಸಿ ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಫೈಟು ನಾಲ್ಕು ಗೋಡೆ ಮಧ್ಯೆ ಮಾತ್ರ ಮಾಡ್ತೀವಿ ಅನ್ನೋದನ್ನು ಸಲ್ಲಿಸ್ಕೊಂಡು ಮಾಡೋದು ತುಂಬ ತಪ್ಪು. ಯಾವುದೇ ಸಂಘ ಸಂಸ್ಥೆ ಆಗಿರಲಿ, ನಾನು ಒಂದಕ್ಕೆ ಹೇಳ್ತಾ ಇಲ್ಲ, ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು, ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು. ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು, ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ, ಬೆಚ್ಚಗೆ ಕೂತ್ಕೊಂಡೆಲ್ಲ ಮಾಡೋದು, ಈಚೆ ಬಂದು ಹೋರಾಟ ಮಾಡಬೇಕು. ಸಿ ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದನ್ನೇನೋ ನಾವು ತಳ್ಳಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಆದರೆ ನಮ್ಮವ್ರಿಗೆ ಸಿಗಬೇಕಾದಂಥ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡಲ್ಲಿ, ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನು ಸರ್ ಅದಕ್ಕೆ ಅರ್ಥ? ನಮ್ಮವ್ರು ಆಗಾರ ನಮ್ಗೆ ಯಾರಿಗೂ, ಕನ್ನಡಿಗರಲ್ಲಿರೋರ್ಗೆ ಯಾರಿಗೂ ಯೋಗ್ಯತೆ ಇಲ್ವಾ? ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರಬೇಕಾ? ಈ ಥರ ಮಲತಾಯಿ ಧೋರಣೆಯನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ BJPಯಿಂದ ನಮ್ಮ ಅಧ್ಯಕ್ಷರಾದ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ, ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳನ್ನ ಕಾಯಬೇಡಿ, ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗೆ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನು ಇವತ್ತು ಕಳಿಸಿದ್ರು. ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಅಂದರೆ ವಾಯ್ಸು, ಇವಾಗ ಗಾಂಧೀಜಿ ನೇತಾಜಿ ಎಲ್ಲ ಹೋರಾಟ ಮಾಡಕ್ಕೆ ಹೋದಾಗ ಮೊದಲು ಅವರೊಬ್ಬರೇ ಹೊರಟರು. ಎಲ್ಲರೂ ಜನಾನೇ ಜಾಸ್ತಿ ಇರಬೇಕು ಅಂತಲ್ಲ, ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು. ಯಾಕೆ ಗೊತ್ತಾ, ಚಿತ್ರರಂಗದಲ್ಲಿರೋರು ಮನುಷ್ಯರೇ, ಅವರು ಬದುಕಬೇಕಲ್ವಾ? ಹಾಗಾದ್ರೆ ಎಲ್ಲ ಕಲಾವಿದರು ಮತ್ತು ಕಲೆನ ಆಶಿಸೋರು, ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗಿ ಹೋಗ್ಬೇಕಾ? ಮೊದಲು ಆದ್ಯತೆ ಕೊಡಬೇಕಾಗಿರೋದೇ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ. ಆ ಕಲೆ ಮತ್ತು ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ. ಚಿತ್ರರಂಗಕ್ಕೆ ಇವ್ರು ಸಪೋರ್ಟ್ ಮಾಡಲೇಬೇಕು. ಆಮೇಲೆ ಇವರನ್ನು ಫ್ರೀ ಕೊಡ್ತಿಲ್ಲ, ನಮ್ಮದೇ ಟ್ಯಾಕ್ಸ್ ದುಡ್ಡಿಂದ ನೀವು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ, ಅದನ್ನು ನೀವು 5-5 ವರ್ಷ ವಿಳಂಬ ಮಾಡೋ ಹಾಗಿಲ್ಲ. ನಾನು ರಾಜ್ಯಪಾಲರಿಗೆ, ನಾನು ವೆಸ್ಲಿ ಅವರು ಮತ್ತು ಇನ್ನೊಂದು 3-4 ಜನ ಆತ್ಮಾನಂದ ಅವರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಲೆಟರ್ನು ಕೊಟ್ಟಿದ್ದೀವಿ. ಇವಾಗ ಅದನ್ನ ಸಭೆಯಲ್ಲಿ ಕ್ಲಿ ಬ್ರೌನ್ ಅಂತ ನಿರ್ಮಾಪಕ, ನಿರ್ದೇಶಕ ಮತ್ತು ಛಾಯಾಗ್ರಾಹಕ, ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತ ಒಂದು ದಿನ. ಯಾಕೆ ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ, ಇದು ಪ್ರಪ್ರಥಮ ಬಾರಿಗೆ. ಅದರಲ್ಲೂ ನಿರ್ಮಾಪಕರ ಪರವಾಗಿ, ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ. ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು 8,000 ಜನಕ್ಕೆ ವ್ಯಾಕ್ಸಿನ್ ಅಂತ ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ, ಅದ್ರ ಜೊತೆನಲ್ಲಿ ಒಂದು 18,000 ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸಂಘ ಸಂಸ್ಥೆಗಳು ಈ ಒಂದು 5 ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳಕ್ಕಾಗ್ಲಿಲ್ವೋ, ರೂಪಾಯಿ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿ ಹಣ ಬರುತ್ತೆ ಅನ್ನೋ ತಮ್ಮೆಲ್ಲರಿಗೂ ಒಂದು ಆಶಾದಾಯಕವಾಗಿದ್ದೇವೆ. ಯಾಕೆಂದ್ರೆ ಅವ್ರು ಏನೇ ಒಂದು ಹೋರಾಟ ಮಾಡಿದ್ರು ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ, ಅದನ್ನ ಅತಿ ಶೀಘ್ರದಲ್ಲಿ ಬರುವಂತ ವ್ಯವಸ್ಥೆನ ಅವ್ರು ಮಾಡ್ತಾರೆ. ಆ ದಿಸೆಯಲ್ಲಿ ಇವತ್ತು ಎಲ್ಲಾ ನಿರ್ಮಾಪಕರು ನಾವೆಲ್ಲ ಇಲ್ಲಿ ಸೇರಿ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೇವೆ. ಬಂದಿರತಕ್ಕಂಥ ಮಾಧ್ಯಮ ಮಿತ್ರ ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ.